ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಿಂಪಲ್ ಸೌಜನ್ಯ ಯೂಟ್ಯೂಬ್ ಚಾನೆಲ್. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾನು ನಿಮಗೆ ಯಾವ ವಿಡಿಯೋ ಮಾಡಬೇಕು ಅಂತ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳೋದಕ್ಕೂ ಮುಂಚೆ, ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಫೇಸ್ ಪ್ಯಾಕ್ ಹೇಗೆ ಮನೆಯಲ್ಲೇ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಬೇಕು ಅಂತ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಯಾವುದದು ಫೇಸ್ ಪ್ಯಾಕ್ ಅಂತ ನೋಡೋದಕ್ಕೂ ಮುಂಚೆ, ಈ ಒಂದು ಫೇಸ್ ಪ್ಯಾಕ್ ನ್ಯಾಚುರಲ್ಲಾಗಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ, ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ತಯಾರಿಸಿರೋವಂಥ ಈ ಒಂದು ರೆಮಿಡಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಬನ್ನಿ ನೋಡ್ಕೊಂಬರೋಣ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀನಿ ಈ ಒಂದು ಫೇಸ್ ಪ್ಯಾಕಿಗೆ ಅಂತ. ಕರ್ಡ್ ತೊಗೊಂಡಿದ್ದೀನಿ, ಮಿಕ್ಸರ್ ಬೌಲ್, ಲೆಮನ್, ಕಡಲೆ ಹಿಟ್ಟು, ಹಾಗೆ ಗೋಪುರಂ ಅರಶಿನದ ಪುಡಿ, ಕಾಟನ್, ಹಾಗೆ ಕ್ಲಿನ್ಸ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳೋದು ನಾನು ರೋಸ್ ವಾಟರ್, ಹಾಗೆ ಕೋಲ್ಡ್ ವಾಟರ್ ಅಥವಾ ವಾರ್ಮ್ ವಾಟರ್. ಎಸ್ ಫ್ರೆಂಡ್ಸ್, ನೀವು ನೋಡಿದ್ರಲ್ಲ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡಿದ್ದೀನಿ ಈ ಒಂದು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ಅಂತ. ಈ ಒಂದು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ನಾನು ಒಂದು 4-5 ಐಟಮ್ಸ್ ಯೂಸ್ ಮಾಡಿದ್ದೀನಿ. ಆ ಐಟಮ್ಸ್ ನಮ್ಮ ಸ್ಕಿನ್ಗೆ ಯಾವ ರೀತಿ ಯೂಸ್ ಆಗುತ್ತೆ ಅನ್ನೋದನ್ನ ನಾವು ಒಂದೊಂದಾಗಿ ನಾನು ತಿಳಿಸ್ಕೊಡ್ತೀನಿ ನಿಮಗೆ ಈ ಒಂದು ವಿಡಿಯೋನಲ್ಲಿ. ನಂತರ ಇದನ್ನು ಹೇಗೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಳ್ಳೋದು, ಯಾವ ರೀತಿ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಎಸ್ ಫ್ರೆಂಡ್ಸ್, ನನ್ನ ಮೊದಲನೇ ಇಂಗ್ರೀಡಿಯೆಂಟ್ ಕರ್ಡ್ ಆಗಿರೋದ್ರಿಂದ ಕರ್ಡ್ನಲ್ಲಿ ಏನೆಲ್ಲ ವಿಶೇಷತೆ ಇದೆ ಅಂತ ನಾನು ಇವಾಗ ತಿಳಿಸ್ಕೊಡ್ತೀನಿ. ಕರ್ಡ್ನ ನಾವು ದಿನನಿತ್ಯ ಸೇವಿಸಿದರೆ, ಊಟದಲ್ಲಿ ಸೇವಿಸಿದರೆ ನಮ್ಮ ಸ್ಕಿನ್ ತುಂಬಾ ಹೆಲ್ದಿ ಆಗಿರುತ್ತೆ. ಯಾಕಂತ ಅಂದರೆ ಅದರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರೋದ್ರಿಂದ, ಅತಿ ಹೆಚ್ಚು ಪ್ರಮಾಣದಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರೋದ್ರಿಂದ, ಹೈಡ್ರಾಕ್ಸಿ ಆ್ಯಸಿಡ್ ಇರೋದ್ರಿಂದ ನಮ್ಮ ಸ್ಕಿನ್ ಕಾಂಪ್ಲೆಕ್ಷನ್ ಕಲರ್ನ ಇನ್ಕ್ರೀಸ್ ಮಾಡುತ್ತೆ. ಹಾಗೆ ಆಯ್ಲಿ ಸ್ಕಿನ್ ಇರೋರಿಗೆ, ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು ಈ ಒಂದು ಕರ್ಡ್. ಕರ್ಡ್ ಯೂಸ್ ಮಾಡೋದ್ರಿಂದ ಅದರಲ್ಲಿ ಜಿಂಕ್ ಕಂಟೆಂಟ್ ಇರೋದ್ರಿಂದ ಆಯಿಲ್ ಪ್ರೊಡ್ಯೂಸ್ ಆಗೋದು ಅವಾಯ್ಡ್ ಆಗುತ್ತೆ. ಸೊ ಇದರಿಂದ ತುಂಬಾ ಆಯಿಲಿ ಸ್ಕಿನ್ ಇರೋರಿಗೆ ಯೂಸ್ ಆಗುತ್ತೆ. ಹಾಗೆ ನಾವು ಏನಕ್ಕೆಲ್ಲ ಅವಾಯ್ಡ್ ಮಾಡ್ಬೋದು ಅಂತ ಅಂದರೆ, ಸ್ಕಿನ್ ಬರ್ನ್ ಆಗೋರಿಗೆ ತುಂಬಾ ಒಳ್ಳೆಯದಿದು. ಸ್ಕಿನ್ ಬರ್ನ್ನ ಅವಾಯ್ಡ್ ಮಾಡ್ಬೋದು, ಹಾಗೆ ಡಾರ್ಕ್ ಸರ್ಕಲ್ಸ್ ಬರೋದನ್ನ ಅವಾಯ್ಡ್ ಮಾಡ್ಬೋದು. ಹಾಗೆ ಕರ್ಡ್ ತಿನ್ನೋದ್ರಿಂದ ನಮಗೆ ನಮ್ಮ ಸ್ಕಿನ್ನ ತುಂಬ ಹೆಲ್ದಿಯಾಗಿ ಇಟ್ಕೊಳ್ಬೋದು. ಹಾಗೆ ಕಲರ್ ಕಾಂಪ್ಲೆಕ್ಷನ್ನ ನಾವಾಗಲೇ ಹೇಳಿದಾಗಲೇ ಕಲರ್ ಕಾಂಪ್ಲೆಕ್ಷನ್ನ ಇನ್ಕ್ರೀಸ್ ಮಾಡ್ಬೋದು. ಹಾಗೆ ಕೂಡ ಮಾಯಿಶ್ಚರಿಂಗ್ ಆಗಿ ಇಟ್ಕೊಳ್ಬೋದು ನಮ್ಮ ಸ್ಕಿನ್ನ. ಎಸ್ ಫ್ರೆಂಡ್ಸ್, ನನ್ನ ಸೆಕೆಂಡ್ ಇಂಗ್ರೀಡಿಯೆಂಟ್ ಆಗಿರುವಂಥ ಕಡಲೆ ಹಿಟ್ಟಿನ ಬಗ್ಗೆ ತಿಳಿಸ್ಕೊಡ್ತೀನಿ. ಕಡಲೆ ಹಿಟ್ಟು ಅಂತ ಅಂದರೆ ಬೇಸಿನ್ ಅಂತ ಕರಿತೀವಿ, ಹಾಗೆ ಗ್ರ್ಯಾಮ್ ಫ್ಲೋರ್ ಅಂತ ಕೂಡ ಕರಿತೀವಿ. ಕಡಲೆ ಹಿಟ್ಟನ್ನು ನಾವು ದಿನನಿತ್ಯ ಯೂಸ್ ಮಾಡೋದ್ರಿಂದ ಅದರಲ್ಲಿರೋ ಅಂಥ ಜಿಂಕ್ ಕಂಟೆಂಟ್ ತುಂಬಾ ನಮಗೇನು ಇನ್ಫೆಕ್ಟ್ ಆಗಿರುವಂಥ ಅಸೇನ್ ಅಂತ ಅಂತೀವಿ, ನಮಗೇನಾದರೂ ಇನ್ಫೆಕ್ಟ್ ಆಗಿರುವಂಥ ಮಾರ್ಕ್ಸ್ ಆಗಲಿ, ಪಿಂಪಲ್ಸ್ ಆ ಥರ ಏನಾದರೂ ಆಗಿದ್ದರೆ ಅದನ್ನು ರಿಮೂವ್ ಮಾಡೋದಕ್ಕೆ, ಅದನ್ನು ಹೋಗ್ಲಾಡ್ಸೋದಕ್ಕೆ ತುಂಬಾ ಯೂಸ್ಫುಲ್ ಅಂತ ಹೇಳ್ತೀನಿ ಕಡಲೆ ಹಿಟ್ಟು. ಹಾಗೆ ಆಯಿಲಿ ಸ್ಕಿನ್ ಇರೋರಿಗೆ ತುಂಬಾ ಒಳ್ಳೆಯದು ಈ ಒಂದು ಕಡಲೆ ಹಿಟ್ಟನ್ನ ಡೈಲಿ ಯೂಸ್ ಮಾಡೋದ್ರಿಂದ. ಹಾಗೆ ಸ್ಕ್ರಬ್ಬಿಂಗ್ ಮೆಟೀರಿಯಲ್ ಅಂತಲೇ ಕರಿಬೋದು ಈ ಒಂದು ಕಡಲೆ ಹಿಟ್ಟನ್ನು. ಡೈಲಿ ನಾವು ಫೇಸ್ಗೆ ನಾವು ಯಾವಾಗಲೂ ಮುಖ ತೊಳಿಬೇಕಾದ್ರೆ ಈ ಒಂದು ಕಡಲೆ ಹಿಟ್ಟನ್ನು ಯೂಸ್ ಮಾಡೋದ್ರಿಂದ ನಮಗೆ ಏನೇ ಡೆಡ್ ಸ್ಕಿನ್ ಏನೇ ಇರ್ಬೋದು ಆ ಡೆಡ್ ಸ್ಕಿನ್ನ ರಿಮೂವ್ ಮಾಡೋದಕ್ಕೆ ತುಂಬಾ ಯೂಸ್ಫುಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಹೇರ್ ರಿಮೂವಲ್, ಮುಖದಲ್ಲಿ ನಮಗೆ ಚಿಕ್ಕ ಚಿಕ್ಕ ಹೇರ್ಸ್ ಇರುತ್ತೆ, ಆ ಹೇರ್ನ ರಿಮೂವ್ ಮಾಡೋದಕ್ಕೆ ಇದು ಕಡಲೆ ಹಿಟ್ಟು ತುಂಬಾ ಯೂಸ್ ಆಗುತ್ತೆ. ಡೈಲಿ ಮುಖ ತೊಳಿಬೇಕಾದ್ರೆ ಯೂಸ್ ಮಾಡಿದ್ರೆ ತುಂಬಾ ಹೇರ್ ರಿಮೂವ್ ಆಗೋದಕ್ಕೆ ತುಂಬಾ ಅದೊಂಥರ ಫೇಷಿಯಲ್ ಥರನೇ. ಸೊ ಅದನ್ನು ಫೇಷಿಯಲ್ ಥರ ನೀವು ಅಪ್ಲೈ ಮಾಡಿಕೊಂಡು ಅದನ್ನು ಯೂಸ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಫೇಸಲ್ಲಿ ಇರುವಂಥ ಹೇರ್ಸ್ನ ರಿಮೂವ್ ಮಾಡ್ಬೋದು. ಹಾಗೆ ಇನ್ಸ್ಟೆಂಟಾಗಿ ನಾವು ಈ ಒಂದು ಕಡಲೆ ಹಿಟ್ಟನ್ನ ಯೂಸ್ ಮಾಡೋದ್ರಿಂದ, ಡೈಲಿ ನಾವು ಮುಖ ತೊಳಿಬೇಕಾದ್ರೆ ಈ ಒಂದು ಕಡಲೆ ಹಿಟ್ಟನ್ನ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಇನ್ನೂ ಗ್ಲೋ ಆಗುತ್ತೆ, ಹಾಗೆ ನಮ್ಮ ಫೇರ್ನೆಸ್ನ ಇನ್ಕ್ರೀಸ್ ಮಾಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.
ಎಸ್ ಫ್ರೆಂಡ್ಸ್, ನನ್ನ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಆಗಿರೋದು ಟರ್ಮರಿಕ್ ಪೌಡರ್. ಟರ್ಮರಿಕ್ ಪೌಡರ್ ಅಂತ ಅಂದರೆ ಇದು ತಮಿಳ್ನಾಡಿನಲ್ಲಿ ಫೇಮಸ್ ಆಗಿ ಸಿಗುವಂಥ ಗೋಪುರಂ ಅರ್ಶಿನದ ಪುಡಿನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ಅದನ್ನೇ ಯೂಸ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ತುಂಬಾ ಅದು ಚೆನ್ನಾಗಿರುವಂಥ ಒಂದು ಮೆಡಿಸಿನ್, ಹಾಗೂ ಅರ್ಶಿನದ ಕೊಂಬಿನಿಂದ ತಯಾರು ಮಾಡಿರುವಂಥ ಆ ಒಂದು ಗೋಪುರಂ ಅರ್ಶಿನದ ಪುಡಿ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು, ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಾವೇನು ಫೇಸ್ ಪ್ಯಾಕ್ ಅಂತ ಹಾಕೋತೀವಲ್ಲ, ಅದಕ್ಕೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವಾಗ ಅರಶಿನದ ಪುಡಿ ಬಗ್ಗೆ ಹೇಳಬೇಕು ಅಂತ ಅಂದರೆ ನಿಮಗೆಲ್ಲರಿಗೂ ಗೊತ್ತು, ಅದು ಒಂಥರ ನ್ಯಾಚುರಲ್ ಮೆಡಿಸನ್ ಇದ್ದಾಗೆ ಅಂತ. ಸೊ ನಮಗೇನೇ ಒಂದು ಅಸೆಯನ್ನಿರ್ಬೋದು, ಅಂದರೆ ಏನಾದರೂ ಒಂದು ಮಾರ್ಕ್ಸ್ ಆಗಿರ್ಬೋದು, ಪಿಂಪಲ್ಸ್ ಥರ ಆಗಿರ್ಬೋದು, ಅದಕ್ಕೆಲ್ಲ ತುಂಬಾ ಒಳ್ಳೆ ಮೆಡಿಸನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಸ್ಕಿನ್ ಬರ್ನ್ ಆಗೋರಿಗಂತೂ ತುಂಬಾ ಒಳ್ಳೆ ಒಳ್ಳೆ ಮೆಡಿಸನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಸನ್ಬರ್ನ್ ಆಗೋರಿಗೆ, ಆಮೇಲೆ ಸ್ಟ್ರೆಚ್ ಮಾರ್ಕ್ಸ್ನ ರೆಡ್ಯೂಸ್ ಮಾಡೋದಕ್ಕೆ ಇದೊಂದು ಒಳ್ಳೆ ಮೆಡಿಸನ್. ಇದನ್ನು ನಾವು ಡೈಲಿ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು, ನಮ್ಮ ಸ್ಕಿನ್ನಿಗೆ ಒಂದು ಒಳ್ಳೆ ಗ್ಲೋ ಸಿಗುತ್ತೆ ನ್ಯಾಚುರಲ್ಲಾಗಿ ಸಿಗುವಂಥದ್ದು ಈ ಒಂದು ಟರ್ಮರಿಕ್ ಪೌಡರ್ ಯೂಸ್ ಮಾಡೋದ್ರಿಂದ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ಫ್ರೆಂಡ್ಸ್, ನನ್ನ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಲೆಮನ್. ಲೆಮನ್ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅದೊಂದು ವೈಟಮಿನ್ ಸಿ ಸಿಗುವಂಥದ್ದು ಸಿಗುವಂಥ ಒಂದು ಇಂಗ್ರೀಡಿಯೆಂಟ್, ಹಾಗೆ ಸಿಟ್ರಿಕ್ ಕಂಟೆಂಟ್ ಇರುವಂಥ ಒಂದು ಇಂಗ್ರೀಡಿಯೆಂಟ್. ಈ ಒಂದು ಸಿಟ್ರಿಕ್ ಕಂಟೆಂಟ್ ಇಂಗ್ರೀಡಿಯೆಂಟ್ ಇರುವಂಥದ್ದು ನಮ್ಮ ಸ್ಕಿನ್ ಟ್ರೀಟ್ಮೆಂಟ್ಗೆ ತುಂಬಾ ಒಳ್ಳೆಯದು, ಹಾಗೆ ಹಸೆಯ ಟ್ರೀಟ್ಮೆಂಟ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗೆ ಏಜ್ ಸ್ಪಾಟ್ಸ್, ಈ ಒಂದು ಏಜ್ ಸ್ಪಾಟ್ಸ್ ಅಂತ ಅಂದರೆ ಬ್ಲ್ಯಾಕ್ ಸ್ಪಾಟ್ಸ್, ಬ್ರೌನ್ ಸ್ಪಾಟ್ಸ್, ಗ್ರೇ ಸ್ಪಾಟ್ಸ್, ಈ ಒಂದು ಸ್ಪಾಟ್ಸ್ಗಳನ್ನ ರಿಮೂವ್ ಮಾಡೋದಕ್ಕೆ ಒಂದು ಬೆಸ್ಟ್ ಇಂಗ್ರೀಡಿಯೆಂಟ್ ಅಂತ ಅಂದರೆ ಅದು ಲೆಮನ್. ಈ ಒಂದು ಬ್ಲ್ಯಾಕ್ ಸ್ಪಾಟ್ಸ್, ಬ್ರೌನ್ ಸ್ಪಾಟ್ಸ್, ಗ್ರೇ ಸ್ಪಾಟ್ಸ್ ಅಂತ ಇದೆಲ್ಲ ಬರೋದು ಯಾರ ಸ್ಕಿನ್ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ, ಯಾರು ತುಂಬ ಸನ್ಗೆ ಎಕ್ಸ್ಪೋಸ್ ಮಾಡ್ತಾರೆ ಅವರ ಫೇಸ್ನ ಅಂಥವರಿಗೆ ನಾವು ಯೂಶ್ವಲಿ ಕೇಳಿರ್ತೀವಿ ಸ್ಕಿನ್ ಬರ್ನ್ ಆಯಿತು, ಸನ್ ಬರ್ನ್ ಆಯಿತು ಅಂತ. ಸೊ ಅಂಥವರಿಗೆ ಇದೊಂದು ಬೆಸ್ಟ್ ಮೆಡಿಸನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಲೆಮನ್ ಯೂಸ್ ಮಾಡೋದ್ರಿಂದ, ನಾವು ಕುಡಿಯೋ ನೀರಿಗೆ ಲೆಮನ್ ಸೇರಿಸಿ ಯೂಸ್ ಮಾಡೋದ್ರಿಂದ ನಮಗೆ ಈ ರೀತಿ ಆಗೋವಂಥದ್ದು ಏನು ಸ್ಪಾಟ್ಸ್ ಬರುವಂಥದ್ದು ತಡಿಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಹೈ ಪಿ ಎಚ್ ಲೆವೆಲ್ ಇರೋದ್ರಿಂದ ಇದು ಕೂಡ ಒಂಥರ ಆಲ್ಫಾ ಹೈಡ್ರಾಕ್ಸಿ ಆ್ಯಸಿಡ್, ಯಾಕಂತ ಅಂದರೆ ಇದರಿಂದ ನಾವು ಆಯಿಲಿ ಸ್ಕಿನ್ನ ರಿಮೂವ್ ಮಾಡ್ಬೋದು. ಯಾಕಂತ ಅಂದರೆ ಅದರಲ್ಲಿ ನಮಗೆ ಹೈ ಪಿ ಎಚ್ ಲೆವೆಲ್ ಇರೋದ್ರಿಂದ ನಮಗೇನದು ಬ್ಲ್ಯಾಕೆಟ್ಸ್ ಅಂತ ಇರುತ್ತೆ, ಬ್ಲ್ಯಾಕೆಟ್ಸ್ನ ರಿಮೂವ್ ಮಾಡ್ಬೋದು. ಹಾಗೆ ಡೆಡ್ ಸ್ಕಿನ್ಸ್ ಏನಿರುತ್ತೆ ಅದನ್ನೆಲ್ಲ, ಡೆಡ್ ಸ್ಕಿನ್ ಸೆಲ್ಸ್ ಏನೇನಿರುತ್ತೆ ಅದನ್ನೆಲ್ಲ ರಿಮೂವ್ ಮಾಡೋದಕ್ಕೆ ಯೂಸ್ ಆಗುವಂಥ ಒಂದು ಬೆಸ್ಟ್ ಮೆಡಿಸನ್, ಬೆಸ್ಟ್ ಇಂಗ್ರೀಡಿಯೆಂಟ್ ಅಂದರೆ ಲೆಮನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ಫ್ರೆಂಡ್ಸ್, ನನ್ನ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ರೋಸ್ ವಾಟರ್ ಯೂಸ್ ಮಾಡ್ತೀನಿ. ಈ ಒಂದು ರೋಸ್ ವಾಟರ್ ನಾನು ಏನಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಅಂತ ಅಂದರೆ ಕ್ಲಿನ್ಸರಿಂಗಾಗಿ ನಾನು ಯೂಸ್ ಮಾಡ್ತಾಯಿದ್ದೀನಿ. ಫೇಸ್ ಪ್ಯಾಕ್ ಹಾಕ್ಕೊಳ್ಳೋದಕ್ಕೂ ಮುಂಚೆ ನಾನು ಈ ಒಂದು ಕ್ಲಿನ್ಸರ್ ಆಗಿ ಯೂಸ್ ಮಾಡ್ತಾಯಿದ್ದೀನಿ. ಇದರಿಂದ ನಮಗೆ ಪಿ ಎಚ್ ಲೆವೆಲ್, ನಮ್ಮ ಸ್ಕಿನ್ ಪಿ ಎಚ್ ಲೆವೆಲ್ನ ರೆಡ್ಯೂಸ್ ಮಾಡುತ್ತೆ, ಐ ಮೀನ್ ಬ್ಯಾಲೆನ್ಸ್ ಮಾಡುತ್ತೆ. ಇದನ್ನು ಹೇಗೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಳ್ಳೋದು, ಯಾವ ರೀತಿ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ 1 ಸ್ಪೂನ್ ಆರ್ 2 ಸ್ಪೂನ್, 2 ಸ್ಪೂನ್ ಅಷ್ಟು ಮೊಸರು ಹಾಕೋತಾ ಇದ್ದೀನಿ. 1 ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. 1/2 ಚಮಚ ಅಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ಕೊನೆಯದಾಗಿ ನಿಂಬೆ ರಸ ಹಾಕೋತಾ ಇದ್ದೀನಿ. ಸೊ ಈ ರೀತಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಮ್ಮ ಫೇಸ್ ಪ್ಯಾಕ್ ರೆಡಿಯಾಗಿದೆ. ರೋಸ್ ವಾಟರ್ನ ನಾನು ಕಾಟನಿಗೆ ಹಾಕ್ಕೊಂಡಿದ್ದೀನಿ. ಸೊ ನಿಮ್ಮ ಫೇಸ್ ಫುಲ್ಲನ್ನು ಇದನ್ನು ಕ್ಲೀನ್ ಮಾಡ್ಕೊಳ್ಳೋದು ಈ ಥರ.
ಮಿನಿಟ್ಸ್ ಇದು ಕ್ಲೀನ್ಸ್ನಿಂಗ್ ಮಾಡ್ಕೋಬೇಕಾಗತ್ತೆ. ಸೊ ಕ್ಲೀನ್ಸ್ನಿಂಗ್ ಇವಾಗ ಆಗಿದೆ. ಸೊ ಇದ್ರ ಮೇಲೆ ನಾವು ಫೇಸ್ ಪ್ಯಾಕ್ ಹಾಕೊಳ್ಳೋಣ. ಫ್ರೆಂಡ್ಸ್, ಇವಾಗ ನಾನು ತಯಾರಿಸ್ಕೊಂಡಿರೋವಂಥ ಈ ಫೇಸ್ ಪ್ಯಾಕ್ನ ಹೇಗೆ ಅಪ್ಲೈ ಮಾಡೋದು ಅಂತ ನೋಡ್ಕೊಳ್ಳೋಣ. ಯಾವ ರೀತಿ ಮಸಾಜ್ ಮಾಡ್ಕೊಳ್ಳೋದು, ಎಷ್ಟು ನಿಮಿಷ ಬಿಡೋದು ಅಂತ ನೋಡ್ಕೊಳ್ಳೋಣ. ಈ ಒಂದು ಫೇಸ್ ಪ್ಯಾಕ್ನ ನಮ್ಮ ಫೇಸಿಗೆ ಅಪ್ಲೈ ಮಾಡಿದ ತಕ್ಷಣ ಇದು ಡ್ರೈ ಆಗೋವರೆಗೂ ನಾವು ಹಾಗೆ ಬಿಡಬೇಕಾಗುತ್ತೆ. ಒಂದು 30 ಮಿನಿಟ್ಸ್ ಅದು ಡ್ರೈ ಆಗಿದ ತಕ್ಷಣ ನಾವು ವಾರ್ಮ್ ವಾಟರ್ ಅಥವಾ ಕೋಲ್ಡ್ ವಾಟರ್ ಯೂಸ್ ಮಾಡಿ ನಾವೇನು ಫೇಸ್ ಪ್ಯಾಕ್ ಹಾಕಿರ್ತೀವಿ ಅದನ್ನು ರಿಮೂವ್ ಮಾಡ್ಕೊಳ್ಬೋದು. ಎಸ್ ಫ್ರೆಂಡ್ಸ್, ನೋಡಿದ್ರಲ್ಲ ನಾನು ಯಾವ ರೀತಿ ಫೇಸ್ ಪ್ಯಾಕ್ನ ಹಾಕ್ಕೊಂಡಿದ್ದೀನಿ ಅಂತ. ಈ ರೀತಿ ಫೇಸ್ ಪ್ಯಾಕ್ ಅಪ್ಲೈ ಮಾಡಿ ನಂತರ ಎರಡು ಕಾಟನ್ ತೊಗೊಂಡಿದ್ದೀನಿ ನಾನು, ಈ ರೀತಿಯಾಗಿ ಎರಡು ಕಾಟನ್ನು. ಸೊ ಈ ಎರಡು ಕಾಟನಿಗೆ ನಾವು ರೋಸ್ ವಾಟರ್ ಹಾಕ್ಕೊಂಡೋಣ. ಈಕ್ವಲ್ಲಾಗಿ ಎರಡಕ್ಕೂ ನಾನು ರೋಸ್ ವಾಟರ್ ಅಪ್ಲೈ ಮಾಡ್ತೇನೆ. ಅಪ್ಲೈ ಮಾಡಿಕೊಂಡು ನಮ್ಮ ಕಣ್ಣಿಗೆ ಇಟ್ಕೋತ ಈ ರೀತಿಯಾಗಿ ಪ್ಲೇಸ್ ಮಾಡ್ಕೋತಾ ಇದ್ದೀನಿ. ಈ ರೀತಿಯಾಗಿ ಒಂದು 1/2 hour ಡ್ರೈ ಆಗೋದವರೆಗೂ ನಾವು ಈ ರೀತಿ ಬಿಡಬೇಕಾಗುತ್ತೆ. ಡ್ರೈ ಆಗಿದ ಕೂಡಲೇ ನಾವು ಕೋಲ್ಡ್ ವಾಟರ್ ಅಥವಾ ರೋಸ್ ವಾಟರ್ ಯೂಸ್ ಮಾಡಿ ವಾಶ್ ಮಾಡ್ಬೋದು. ಎಸ್ ಫ್ರೆಂಡ್ಸ್, ಈಗ ನೀವು ನೋಡ್ಬೋದು ಸ್ವಲ್ಪ ಡ್ರೈ ಆಗಿದೆ, ಆಲ್ಮೋಸ್ಟ್ ಡ್ರೈ ಆಗಿದೆ. ಸೊ ಈ ಡ್ರೈ ಆಗಿರೋದನ್ನ ನಾನು ಕೋಲ್ಡ್ ವಾಟರ್ ಅಥವಾ ವಾರ್ಮ್ ವಾಟರ್ ಯೂಸ್ ಮಾಡಿ ನಾನು ಇದನ್ನು ರಿಮೂವ್ ಮಾಡ್ತೀನಿ. ನಾನು ಇವಾಗ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಕೋಲ್ಡ್ ವಾಟರಿಂದ. ಎಸ್ ಫ್ರೆಂಡ್ಸ್, ನಿಮ್ಗೆಲ್ಲರಿಗೂ ಇವಾಗ ತಿಳಿದಿದೆ ಅನ್ಕೋತೀನಿ ಯಾವ ರೀತಿ ನಾವು ಮನೇಲೇ ಫೇಸ್ ಪ್ಯಾಕ್ನ ಮಾಡ್ಕೊಳ್ಬೋದು, ಈಸಿಯಾಗಿ ಮನೇಲೇ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಯಾವ ರೀತಿ ಫೇಸ್ ಪ್ಯಾಕ್ನ ಮಾಡ್ಕೊಳ್ಬೋದು, ನ್ಯಾಚುರಲ್ಲಾಗಿ ನಮ್ಮ ಸ್ಕಿನ್ ಗ್ಲೋನ ಯಾವ ರೀತಿ ಮಾಡ್ಕೊಳ್ಬೋದು ಅನ್ನೋದನ್ನ, ಸ್ಕಿನ್ ಕೇರ್ನ ಯಾವ ರೀತಿ ಕೇರ್ ಮಾಡ್ಕೊಳ್ಬೋದು ಅನ್ನೋದನ್ನ ನಾನು ಈ ಒಂದು ವೀಡಿಯೋನಲ್ಲಿ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ರೀಚ್ ಆಗಿದೆ ಅನ್ಕೋತೀನಿ, ಹಾಗೆ ಇಷ್ಟ ಆಗಿದೆ ಅಂತ ಕೂಡ ಅನ್ಕೋತೀನಿ. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ, ಇಷ್ಟ ಆಗಿದ್ದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.